ಸೊ ಅದಾದ ಮೇಲೆ ನಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ ಒಂದು ಕಡೆ ಅವ್ರ ಫುಲ್ ಬ್ಯುಸಿ ಒಂದು ಕಡೆ ನಾನು ಫುಲ್ ಬ್ಯುಸಿ ಮಧ್ಯದಲ್ಲಿ ಒಂದು ನಾವು ಸಿನಿಮಾನೇ ಮಾಡೋಕ್ಕಾಗಲಿಲ್ಲ ಸೊ ಅದಾದ ಮೇಲೆ ನನ್ನ ರನ್ನ ಸಿನಿಮಾ ರಿಲೀಸ್ ಆದಾಗ ಫಸ್ಟು ಸರಸ್ವತಿ ಥಿಯೇಟ್ರಲ್ಲಿ ಇಶ್ಯೂ ಹೋಗಿ ನೋಡಿಬಿಟ್ಟು ನನಗೆ ಕಾಲ್ ಮಾಡಿಬಿಟ್ಟು ಅಪಿ ಸಕ್ಕದ ಮಾಡಿದೆ ನಮ್ಮ ಜನ ಸಹ ತುಂಬ ಇಷ್ಟ ಆಯಿತು ನೆಕ್ಸ್ಟು ನಾವು ಇಬ್ಬರು ಸೇರಿ ಒಂದು ಕಾಂಬೋ ಒಂದು ಮಾಡೋಣ ಸರಿಯಪ್ಪ ಮಾಡೋಣ ಆಯಿತು ಯಾವುದು ಅಂತಂದರೆ ಸದ್ದು ಸ್ಟ್ರೈಟ್ ಫಾರ್ವರ್ಡ್ ಮಾಡೋಣ ಸರಿ ಆ ಸ್ಟ್ರೈಟ್ ಫಾರ್ವರ್ಡ್ ಮಾಡಿದೆ ಮೂರು ಥರ ಮಾಡಿದ್ವಿ ಮತ್ತೊಂದು ಮಾಡಿದ್ವಿ ಅದಾದಮೇಲೆ ನನಗೆ ಆ ಟೈಮಲ್ಲಿ ವಿನಾ ಏನೋ ಒಂದು ಕಾರಣಗಳಿಂದ ನನಗೆ ಮಾಡೋಕ್ಕಾಗಿಲ್ಲ ಆ ಸಿನಿಮಾನ ಸೊ ಅದಕ್ಕೆ ನಾನು ನಂದಪ್ಪ ಇಲ್ಲಪ್ಪ ಈಗ ಹಂಗೆ ನನಗೆ ಹಂಗೆ ಪ್ರಾಬ್ಲಮ್ ಇದೆ ದಯವಿಟ್ಟು ಕ್ಷಮಿಸು ಅಂತ ಅಂದ್ಬಿಟ್ಟು ಅದಾದಮೇಲೆ ಸಂತೋಷ್ ಸ್ಟ್ರೈಟ್ ಫಾರ್ಡ್ ಆದಮೇಲೆ ಒಂದು ಇದಾದಮೇಲೆ ಅವರೇ ಕರೆದು ಕೇರಿದಾಗ ಮೈನೂಸ್ ಕೆರೆದಾಗ ಮಾಡೋಣವಾ ಏಯ್ ಡನ್ ಮಾಡಿದ್ವಿ ಮಾಡಾದ ಮೇಲೆ ಅವರು ಕೆ ಜಿ ಎಫ್ ಟೂ ರಿಲೀಸ್ ಇತ್ತು ಸೊ ಇಟ್ಸ್ ಅ ಬಿಗ್ ಹಿಟ್ ಸಿನಿಮಾ ಅಲ್ವಾ ಸೊ ಅದನ್ನ ನೋಡ್ ಅದು ತಿರ್ಗಿ ನೆಕ್ಸ್ಟ್ ಇದು ಮೈನಮಿಸ್ ಯಾವ್ದಾದ್ರು ಒಂದು ಮಾಡೋಣ ಅಂತ ಇವತ್ತಿಗೂ ಅದನ್ನು ಹಂಗೆ ಯಾವತ್ತೋ ಅದಕ್ಕೆ ಅದಕ್ಕೆಂದರೆ ಅದು ಅವನ ಫೇವ್ರೆಟ್ ಸಿನಿಮಾ ಅದು ಮಾಡಿರೋದು ಮೈನಮಿಸ್ಕಿರೋದಕ್ಕೆ ಅಂದ್ಬಿಟ್ರು ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರಿಗೆ ಯಾವಾಗ ಅನ್ಸುತ್ತೋ ಅವಾಗ ಅದನ್ನು ಮಾಡ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ